ಎಲ್ಲರಿಗೂ ನಮಸ್ಕಾರ. ಜೈ ಜಿನೇಂದ್ರ. ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವಂತೆ ಈಗಾಗಲೇ ಕೊಲ್ಲಾಪುರ ಲಕ್ಷ್ಮೀಸೇನ ಸಂಸ್ಥಾನ ಮಠದ ನೂತನ ಉತ್ತರಾಧಿಕಾರಿಯಾಗಿ ಆಯ್ಕೆಯಾದಂತಹ ಶ್ರೀ ಭರತ್ ಸೇನ್ ಭಟ್ಟಾರಕ ಮಹಾಸ್ವಾಮೀಜಿಯವರು ಮಂಗಳವಾರದಂದು ಉತ್ತರಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದರು. ವಿವಿಧ ಭಟ್ಟಾರಕರ ನೇತೃತ್ವದಲ್ಲಿ ಅವರಿಗೆ ಪಟ್ಟಾಭಿಷೇಕದ ಕಾರ್ಯಕ್ರಮ ಸಂಭ್ರಮ ಸಡಗರ ಹರ್ಷೋಲ್ಲಾಸದಲ್ಲಿ ನಡೆಯಿತು. ಅದೇ ದಿನ ಅಂದರೆ ಜೂನ್ 21 ಮಂಗಳವಾರದಂದು ಸಾಯಂಕಾಲ ಕೊಲ್ಲಾಪುರ ನಗರದಲ್ಲಿ ಒಂದು ವಿಜೃಂಭಣೆಯ ಪಲ್ಲಕ್ಕಿ ಉತ್ಸವ, ಭವ್ಯವಾದ ಶೋಭಾಯಾತ್ರೆಯೂ ಸಹ ನಡೆಯಿತು. ಈ ಶೋಭಾಯಾತ್ರೆಯಲ್ಲಿ ಸುಮಾರು 55 ಹೆಚ್ಚು ಕುದುರೆಗಳು, ಆನೆ ಮತ್ತು ರಥ ಸೇರಿದಂತೆ ವಿವಿಧ ವಾದ್ಯಗಳು, ವಾದ್ಯದ ತಂಡಗಳು, ಜಾಂಚೆ ಪದಕಗಳು, ಮಹಿಳಾ ಮಂಡಳಗಳ ನೃತ್ಯ, ಮಹಿಳಾ ಮಂಡಳಗಳ ಒಂದು ಪಲ್ಲಕ್ಕಿ ಸೇವೆ ಸೇರಿದಂತೆ ವಿವಿಧ ಪ್ರಕಾರಗಳ ವಾದ್ಯದೊಂದಿಗೆ ಈ ಮೆರವಣಿಗೆ ನಡೆಯಿತು. ಬಹುಶಃ ಕೊಲ್ಲಾಪುರ ಇತಿಹಾಸದಲ್ಲೇ ಇದೊಂದು ಅತ್ಯಂತ ದೊಡ್ಡ ಮೆರವಣಿಗೆ ಅಂದರೆ ಹೇಳಿದರೆ ತಪ್ಪಾಗಲಾರದು. ಜೈನ ಸಮಾಜದಲ್ಲಿ ಇತ್ತೀಚಿನ ದಿನಗಳಲ್ಲಿ ಇಂಥದೊಂದು ದೊಡ್ಡ ಕಾರ್ಯಕ್ರಮ ನಡೆದಿದ್ದು ಇದೇ ಮೊದಲ ಬಾರಿಗೆ ಎಂದು ಅಲ್ಲಿನ ಶ್ರಾವಕರು ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ತಿಳಿಸಿದ್ದಾರೆ. ಹಾಗಾದರೆ ಸ್ನೇಹಿತರೆ, ನೋಡೋಣ, ಬನ್ನಿ ಆ ಒಂದು ಸುಂದರವಾದಂತಹ ಮೆರವಣಿಗೆಯ ಒಂದು ದೃಶ್ಯವನ್ನು ಮತ್ತು ಮೆರವಣಿಗೆ ಹೇಗೆ ಇತ್ತು ಅನ್ನೋದನ್ನು ನೀವು ನೋಡಿ ಆನಂದಿಸಿ, ಜೊತೆಗೆ ಮೆರವಣಿಗೆಯ ದೃಶ್ಯಗಳನ್ನು ಕಣ್ತುಂಬಿಸಿಕೊಂಡು ಆನಂದಿಸಿರಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಕೊಲ್ಲಾಪುರ ಲಕ್ಷ್ಮೀಸೇನ್ ಸಂಸ್ಥಾನ ಮಠ ನೂತನ ಉತ್ತರಾಧಿಕಾರಿಯಾದ ಶ್ರೀ ಭರತ್ ಸೇನ್ ಭಟ್ಟಾರಕ ಸ್ವಾಮೀಜಿಯವರ ಒಂದು ಪಲ್ಲಕ್ಕಿ ಉತ್ಸವದ ಶೋಭಾಯಾತ್ರೆಯ ದೃಶ್ಯಗಳನ್ನು ನೋಡೋಣ, ಬನ್ನಿ. ಧನ್ಯವಾದಗಳು. Thank you.
ಸ್ನೇಹಿತರೆ, ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಚಾನಲ್ ಆಗಿದೆ. ಎಲ್ಲರೂ ಇದನ್ನು ವೀಕ್ಷಣೆ ಮಾಡಿ ಸಬ್ಸ್ಕ್ರೈಬ್ ಆಗಿರಿ. ನಿಮ್ಮ ಸ್ನೇಹಿತರಿಗೂ ಕಳಿಸಿ, ಅವರಿಗೂ ಸಹ ಸಬ್ಸ್ಕ್ರೈಬ್ ಆಗಲು ತಿಳಿಸುವ ಮೂಲಕ ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಪ್ರೋತ್ಸಾಹಿಸಬೇಕೆಂದು ವಿನಂತಿ. ಧನ್ಯವಾದಗಳು.